ಎಲ್ರಿಗೂ ನಮಸ್ಕಾರ ಹಾಗೂ ಮೊದಲಿಗೆ ನಾನು ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಈ ಪಕ್ಷದ ಅಭಿಮಾನಿಗಳಿಗೆ ನನ್ನ ಅಭಿಮಾನಿಗಳಿಗೆ ಕ್ಷಮೆಯನ್ನ ಕೇಳ್ತೀನಿ ಇವತ್ತು ನಾವು ಪುತ್ತೂರು ಹಾಗೂ ಬೈಂದೂರು ಎರಡು ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆ ಪ್ರಚಾರಕ್ಕೆ ನಾವು ಬರಬೇಕಾಗಿತ್ತು ಪುತ್ತೂರಲ್ಲಿ ಜಾತಾ ಸ್ವಲ್ಪ ಲೇಟ್ ಆದ್ರ ಕಾರಣ ನಾವು ಇಲ್ಲಿಗೆ ಬರಕಾಗಲಿಲ್ಲ ನಾನು ಅವಕಾಶ ವಂಚಿತಳು ಅಂತ ನನಗೆ ಅನಿಸ್ತಾ ಇದೆ ರಾಜ್ಯದಲ್ಲಿ ಹಲವಾರು ಅಭ್ಯರ್ಥಿಗಳ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ನಾನು ಹೋಗಿ ಬಂದಿದ್ದೀನಿ ಆದರೆ ಈ ಕ್ಷೇತ್ರದ ಅಭ್ಯರ್ಥಿ ಬಹಳ ವಿಶೇಷ ಹಾಗೂ ವಿಭಿನ್ನ ಅಂತ ನನಗೆ ಅನಿಸುತ್ತೆ ಇಡೀ ರಾಜ್ಯದಲ್ಲಿ ಹಲವಾರು ಅಭ್ಯರ್ಥಿಗಳು ಬೇರೆ ಬೇರೆ ಕಾರಣಕ್ಕೆ ಹೆಸರು ಮಾಡಿರೋದನ್ನ ಇಡೀ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ನಾಮಿನೇಷನ್ ಫೈಲ್ ಮಾಡ್ತಿದ್ದಾಗೆ ದಿನದ ಪತ್ರಿಕೆಯಲ್ಲಿ ಅವರ ಆಸ್ತಿ ಎಷ್ಟು ಅವರ ಮೌಲ್ಯವೆಷ್ಟು ಒಂದು ಸಾವಿರ ಕೋಟಿನ ಒಂದೂವರೆ ಸಾವಿರ ಕೋಟಿನ ಈ ರೀತಿ ಅವರ ಆಸ್ತಿಗಳಿಗೆ ಹೆಸರಾಗಿರುವಂಥ ಅಭ್ಯರ್ಥಿಗಳನ್ನು ನೋಡಿದ್ದೀನಿ ಆದರೆ ಕೇವಲ ಅವರ ಗುಣಕ್ಕೆ ಹೆಸರಾಗಿರುವಂಥ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಭಾರತೀಯ ಜನತಾ ಪಾರ್ಟಿಯ ಕನಸೇ ಅದು ಒಬ್ಬ ಸಾಮಾನ್ಯವಾದಂಥ ಒಬ್ಬ ಚಾಯಿವಾಲನನ್ನು ನಾವು ಪ್ರಧಾನಮಂತ್ರಿಯಾಗಿ ಕನಸು ಕಾಣುವಂಥ ಪಕ್ಷ ಹಾಗಿರುವಾಗ ಬಡವರ ಬಂಟರನ್ನು ನಾವು ಎಮ್ ಎಲ್ ಎಯಾಗಿ ಕನಸು ಕಾಣೋದಕ್ಕೆ ಸಾಧ್ಯವಿಲ್ವಾ ಖಂಡಿತವಾಗಲೂ ಆ ರೀತಿಯ ಕನಸು ಕಂಡಂಥ ಪಕ್ಷ ನನಗೆ ನಿಶ್ಚಲವಾಗಿ ನಂಬಿಕೆ ಇದೆ ಈ ಸಾರಿ ಸಾಕಷ್ಟು ಬದಲಾವಣೆಗಳನ್ನು ಈ ಸಾರಿ ಚುನಾವಣೆಯಲ್ಲಿ ತೊಗೊಂಡು ಬರಬೇಕು ಅಂತ ಹೆಚ್ಚು ಕಡಿಮೆ 60ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಟ್ಟಿದೆ ಜನ ಬಯಸುವಂತಹ ಬದಲಾವಣೆಯನ್ನು ಇಲ್ಲಿರುವಂತಹ ಅಭ್ಯರ್ಥಿಗಳ ಜೊತೆಗೆ ಯಾರ್ಯಾರು ಹೊಸ ಹೊಸ ಅಭ್ಯರ್ಥಿಗಳು ಈ ಸಾರಿ ನಾಮಿನೇಷನ್ನ ಫೈಲ್ ಮಾಡಿ ಸ್ಪರ್ಧಿಸ್ತಾ ಇದ್ದಾರೋ ಅವರೆಲ್ಲರೂ ಮುಂಬರುವಂಥ ಸರ್ಕಾರ ಬಂದ ಮೇಲೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಬರುತ್ತೆ ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತೊಗೊಂಡು ಬರ್ತಾರೆ ಅಂತ ನಂಬಿಕೆ ನನಗಿದೆ ಹಾಗೂ ರಾಜ್ಯಾದ್ಯಂತ ಓಡಾಡ್ತಾ ಇದ್ದೀನಿ ಸ್ಟಾರ್ ಪ್ರಚಾರಕಿಯಾಗಿ ನಿಶ್ಚಲವಾಗಿ ನನಗಂತೂ ಅನ್ನಿಸ್ತಾ ಇದೆ ಅತ್ಯಂತ ಸ್ಪಷ್ಟ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಆರ್ಸ್ ಬರುತ್ತೆ ಅನ್ನುವ ನಂಬಿಕೆ ನನಗಿದೆ ನಿಮ್ಮೆಲ್ಲರ ಮುಂದೆ ಸಭೆಯಲ್ಲಿ ನಾನು ಭಾಗವಹಿಸೋಕ್ಕಾಗಲಿಲ್ಲ ನನ್ನ ಸಹೋದರನಂಥ ಗುರು ಅವರಿಗೆ ನಾನು ಅಭಿನಂದಿಸ್ತೀನಿ ಜನರ ಬೆಂಬಲ ಕೇವಲ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೋದ್ರೂ ಕೂಡ ಗುರುವರ ಬಗ್ಗೆ ಸಾಕಷ್ಟು ಅಭಿಮಾನ ಇದೆ ಅಭಿಮಾನದಿಂದ ಜನ ಅದನ್ನೆಲ್ಲ ಶೇರ್ ಮಾಡ್ತಿದ್ದಾರೆ ಅದಕ್ಕೆ ಅವರ ಸ್ವಭಾವ ಹಾಗೂ ಅವರ ಗುಣವೇ ಕಾರಣ ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾ ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆದ್ದು ತೊಗೊಂಡು ಬನ್ನಿ ಜನ ಬಯಸುವಂತಹ ಬದಲಾವಣೆಯನ್ನು ಈ ಸಮಾಜಕ್ಕೆ ತೊಗೊಂಡು ಬನ್ನಿ ಅಂತ ನಾನು ಆಶಿಸ್ತೀನಿ